ಕರ್ತನಾದಯಸು ಕ್ರಿಸ್ತನಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ ನೋಡುವಂಥ ತಮ್ಮೆಲ್ಲರಿಗೆ ಕೂಡ ನಾನು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತೇನೆ ಕಳೆದ ಎಲ್ಲ ವಿಡಿಯೋಗಳಿಂದ ಕರ್ತನ ತಮ್ಮೆಲ್ಲರಿಗೆ ಸ್ಪಷ್ಟವಾಗಿ ಹೊಸ ಹೊಸ ಆತನ ವಾಕ್ಯದ ವಿಷಯಗಳನ್ನು ತಿಳಿಸಿದ್ದಾನೆ ಎಂಬುದಾಗಿ ನಂಬುತ್ತೇನೆ ಮತ್ತು ತಿಳಿಸುತ್ತಾ ಇದ್ದಾನೆ ಅನ್ನು ಅನೇಕ ಜನರಿಗೆ ಎಂಬುದಾಗಿ ಕೂಡ ನಾನು ನಂಬುತ್ತೇನೆ ಕಳೆದ ಅನೇಕ ದಿನಗಳಲ್ಲಿ ವಾರಗಳಲ್ಲಿ ಈ ಒಂದು ಹೊಸ ಬೋಧನೆಯ ವಿಡಿಯೋಗಳನ್ನು ಮಾಡುವುದಕ್ಕೆ ಆಗಲಿಲ್ಲ ಏಕೆಂದರೆ ಕೆಲವು ಕಷ್ಟಗಳು ಒಂದು ದುಃಖ ನೋವಿನಲ್ಲಿ ಹೋಗುತ್ತಿರುವಂಥ ಸಮಯದಲ್ಲಿ ಆ ಒಂದು ಸಮಯವನ್ನು ಇರದೇ ಇರುವುದಕ್ಕೋಸ್ಕರ ಹೊಸ ಒಂದು ಆತನ ವಾಕ್ಯದ ವಿಷಯಗಳನ್ನು ಬೋಧನೆ ಮಾಡುವುದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇಷ್ಟು ದಿವಸಗಳಾದ ಮೇಲೆ ಖರ್ಚನು ಒಂದು ದೊಡ್ಡ ಆತನ ಕೃಪೆಯಲ್ಲಿ ನಡೆಸಿಕೊಂಡು ಬಂದಿರುವಂಥ ಈ ಒಂದು ಸಮಯದಲ್ಲಿ ಒಂದು ಸತ್ಯವೇದದ ಒಂದು ದೈವ ಬೋಧನೆ ಮಾಡುವುದಕ್ಕೆ ನಾನು ಬಯಸ್ತೇನೆ ಅಂದರೆ ಒಂದು ಸ್ಥಿತಿ ವೇದದ ತತ್ವಗಳ ಬೋಧನೆಗಳನ್ನು ಮಾಡುವಂಥ ಈ ಒಂದು ವಿಡಿಯೋ ಇಲ್ಲ ಈ ಒಂದು ವಿಡಿಯೋದಲ್ಲಿ ಕರ್ತನ ವಾಕ್ಯವನ್ನು ನಾನು ಹೇಳುವುದಕ್ಕೆ ನಾನು ಬಯಸ್ತೇನೆ ಕರ್ತನ ವಾಕ್ಯವನ್ನು ಹೇಳುವುದಕ್ಕೆ ನಾನು ಬಯಸ್ತೇನೆಂಬುದಾಗಿ ನಾವು ಹೇಳುತ್ತಾ ಇರುವಾಗ ನಮ್ಮ ಕರ್ತನಾದಯಸು ಕ್ರಿಸ್ತನು ಮಧ್ಯಾಹ್ನ ಬರೆದ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ಐದನೇ ಅಧ್ಯಾಯದಲ್ಲಿ ಏನು ನೋಡುತ್ತೇವೆ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯ ಇದು ಪರ್ವತದ ಮೇಲೆ ಮಾಡಿರುವ ಪ್ರಸಂಗ ನಮಕರಚನಾ ದೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿರುವಂಥ ಪ್ರಸಂಗ ಈ ಒಂದು ಐದನೇ ಅಧ್ಯಾಯದಲ್ಲಿ ಇಂಗ್ಲೀಷ್ನಲ್ಲಿ ಬಿ ಆ್ಯಟಿಟ್ಯೂಡ್ಸ್ ಎಂಬುದಾಗಿ ಹೇಳುತ್ತೇವೆ ಅಂದರೆ ದೇವರು ಇದೇ ಥರ ಇರು ಇರುವಂಥದ್ರಿಂದ ನಿನಗೆ ಈ ಒಂದು ವಿಷಯಗಳು ಸಿಗುತ್ತವೆ ಎಂಬುದಾಗಿ ಏನು ವಿಷಯಗಳು ಸಿಗುತ್ತವೆ ನಾವು ಐದನೇ ಅಧ್ಯಾಯವನ್ನು ನೋಡಿದರೆ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಆ ಒಂದು ವಚನಗಳಲ್ಲಿ ನಾವು ಒಂದು ವಚನ ಮೊದಲನೇದಾಗಿ ನೋಡಿಕೊಳ್ಳೋಣ ಅದು ಒಂದು ವಚನ ಯಾವುದೆಂದರೆ ನಾಲ್ಕನೇ ವಚನ ಆ ನಾಲ್ಕನೇ ವಚನ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಎಂಬುದಾಗಿ ದುಃಖಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ನಾವು ಹೇಳುತ್ತೇವೆ ಕ್ರೈಸ್ತ ಜೀವನದಲ್ಲಿ ಈ ಒಂದು ದುಃಖ ಪಡುವಂಥದ್ದು ಯಾಕಾಗಿದೆ ಈ ದುಃಖ ಪಡುವವರು ಧನ್ಯರು ಯಾರು ದುಃಖ ಪಡುವವರು ಧನ್ಯರಾಗಿದ್ದಾರೆ ಯಾರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನ ಒಂದು ಮಾರ್ಗದಲ್ಲಿ ನಡೆಯುವಂಥ ಮಕ್ಕಳು ಆತನ ವಾಕ್ಯಗಳನ್ನು ಸರಿಸಿ ನಡೆಯುವಂಥ ಮಕ್ಕಳು ಅಂದರೆ ಏಸು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದುಕೊಂಡು ನಡೆಯುವಂಥ ಮಕ್ಕಳು ದುಃಖ ಪಡುವವರು ಧನ್ಯರು ಎಂಬುದಾಗಿ ಅವರು ದುಃಖ ಪಡುವವರು ಧನ್ಯರು ಒಂದು ವೇಳೆ ನಾನು ಏಸು ಕ್ರಿಸ್ತನ ನಂಬಿದ್ದೇನೆ ಸ್ವಂತ ರಕ್ಷಕನಾಗಿ ನಂಬಿದ್ದೇನೆ ನನ್ನ ಪಾಪಗಳಿಗೋಸ್ಕರ ಆತನ ಸತ್ತಿದ್ದಾನೆ ಮೂರನೇ ದಿವಸದಲ್ಲಿ ದೇವರು ಆತನ ಎಬ್ಬಿಸಿದ್ದಾನೆ ಮತ್ತೆ ಆತ ನನಗೆ ಕರೆದುಕೊಂಡು ಒಯ್ಯುವುದಕ್ಕೆ ಆತನ ಬರುತ್ತಾನೆಂಬುದಾಗಿ ನಾನು ಬಾಯಿಂದ ಅರಿಕೆ ಮಾಡಿ ಹೃದಯಪೂರ್ವಕವಾಗಿ ನಂಬಿದರೆ ನನಗೆ ರಕ್ಷಣೆ ನೀತಿ ಒಂತಿಗೆ ಸಿಗುತ್ತದೆ ಆ ಒಂದು ರಕ್ಷಣೆ ನೀತಿ ಒಂತಿಗೆ ಸಿಕ್ಕಿದ ಮೇಲೆ ನಾನು ಕ್ರೈಸ್ತ ಜೀವನದಲ್ಲಿ ನಡೆಯುತ್ತಿರುವಂಥ ಆ ಒಂದು ಜೀವನದಲ್ಲಿ ದುಃಖಪಡುವಂಥ ಅನೇಕ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ನಾನು ಹೋಗುತ್ತಿರುವಂಥ ಸಮಯಗಳಲ್ಲಿ ನನಗೇನು ಸಿಗುತ್ತದೆ ಸಮಾಧಾನ ಸಿಗುತ್ತದೆ ಎಂಬುದಾಗಿ ಅದಕ್ಕೋಸ್ಕರವೇ ನಮ್ಮ ಕರ್ತನಾದ ಯೇಸು ಹೇಳುತ್ತಾನೆ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವವರು ನಾವು ಯಾಕೆ ದುಃಖ ಪಡುತ್ತಾ ಇದ್ದೇವೆ ಇದು ಯಾಕೆ ನಮಗೆ ಕಷ್ಟ ಈ ಒಂದು ನೋವು ನಮಗೆ ಯಾಕೆ ಈ ದುಃಖ ನಮಗೆ ಬೇಡ ಈ ಕಣ್ಣೀರು ನಮಗೆ ಬೇಡ ಈ ಒಂದು ದೊಡ್ಡ ಭಾರವಾಗಿರುವಂಥ ಜೀವನ ನಮಗೆ ಬೇಡ ಎಂಬುದಾಗಿ ನಾವು ಹೇಳುತ್ತೇವೆ ಆ ಒಂದು ಹೇಳುತ್ತೇವೆ ಎಂಬುದಾಗಿ ತಿಳಿದುಕೊಂಡು ಕ್ರೈಸ್ತ ಜೀವನ ಬಹಳಷ್ಟು ಫಲಭರಿತವಾಗಿರುವಂಥ ಜೀವನ ಕ್ರೈಸ್ತ ಜೀವನ ಬಹಳಷ್ಟು ಆಶೀರ್ವಾದದಿಂದ ತುಂಬಿರುವಂಥ ಜೀವನ ಎಂಬುದಾಗಿ ನಾವು ತಿಳಿದುಕೊಂಡು ಹೋಗುತ್ತಾ ಇರುತ್ತೇವೆ ಏಕೆಂದರೆ ಅನೇಕ ಸೇವಕರು ಇದೇ ಒಂದು ಪ್ರಸಂಗಗಳನ್ನು ಮಾಡುತ್ತಾ ಇದ್ದಾರೆ ಇದೇ ಒಂದು ದೇವರ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ ನೀವು ಕ್ರೈಸ್ ಕ್ರಿಸ್ತನಿಗೆ ನಂಬಿದರೆ ನಿಮಗೆ ಎಷ್ಟು ಆಶೀರ್ವಾದಗಳು ಸಿಗುತ್ತವೆ ಅಷ್ಟು ಅಂಥ ಒಂದು ದೊಡ್ಡ ವೈಭವವುಳ್ಳ ಜೀವನ ನಿಮಗೆ ಸಿಗುತ್ತದೆ ಎಲ್ಲ ಆಶೀರ್ವಾದಗಳು ನಿಮಗೆ ಸಿಗುತ್ತೆ ಎಂಬುದಾಗಿ ಈ ಒಂದು ಬೋಧನೆಗಳನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅನೇಕ ಜನರು ಆ ಒಂದು ಬೋಧನೆಗಳನ್ನು ಕೇಳಿ ಏನು ತಿಳಿದುಕೊಳ್ಳುತ್ತಾ ಇದ್ದಾರೆ ಕ್ರೈಸ್ತ ಜೀವನ ಬಹಳಷ್ಟು ಫಲಭರಿತವಾಗಿರುವಂಥ ಜೀವನವಾಗಿದೆ ಕ್ರೈಸ್ತ ಜೀವನ ಬಹಳಷ್ಟು ಫಲಭರಿತವಾಗಿರುವಂಥ ಜೀವನ ಆ ಒಂದು ಫಲಭರಿತವಾಗಿರುವಂಥ ಜೀವನ ಎಲ್ಲಿದೆ ಕ್ರಿಸ್ತನಲ್ಲಿದೆ ಈ ಒಂದು ಲೋಕದಲ್ಲಿ ಅಲ್ಲ ಈ ಒಂದು ಲೋಕದಲ್ಲಿ ನಮಗೆ ದುಃಖಗಳು ಉಂಟು ಎಂಬುದಾಗಿ ಆ ದುಃಖಗಳನ್ನು ಪಡುತ್ತಿರುವಂಥವನಿಗೆ ಪಡುತ್ತಿರುವಂಥವರಿಗೆ ದೇವರು ಹೇಳುತ್ತಾ ಇದ್ದಾನೆ ಇವತ್ತು ನಿಮಗೆ ಸಮಾಧಾನವಾಗುತ್ತದೆ ಎಂಬುದಾಗಿ ನಿಮಗೆ ಸಮಾಧಾನವಾಗುತ್ತದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದುಃಖ ಪಡುವವರು ನೀವು ಯಾವತ್ತೂ ಕೂಡ ದುಃಖ ಪಡುವುದಿಲ್ಲ ಎಂಬುದಾಗಿ ಆತನು ಹೇಳುತ್ತಾ ಇಲ್ಲ ನನ್ನ ನಿಮಿತ್ತವಾಗಿ ನಿಮಗೆ ದುಃಖ ಬರುತ್ತದೆ ನನ್ನ ಮಾರ್ಗದಲ್ಲಿ ನೀವು ನಡೀತಿರುವಂಥ ಸಮಯದಲ್ಲಿ ನಿಮಗೆ ದುಃಖ ಬರುತ್ತವೆ ನನ್ನ ನೀತಿಗೆ ನೀವು ನನ್ನ ನೀತಿಯ ಮಾರ್ಗದಲ್ಲಿ ನೀವು ನಡೀತಿರುವಂಥ ಸಮಯದಲ್ಲಿ ನಿಮಗೆ ದುಃಖ ಬರುತ್ತೆ ಆವಾಗ ನೀವು ಧನ್ಯರಾಗಿದ್ದೀರಿ ಎಂಬುದಾಗಿ ತಿಳಿದುಕೊಳ್ಳಿರಿ ನಾನು ದುಃಖಪಟ್ಟು ನಡೀತಾ ಇರುವಂಥ ಸಮಯದಲ್ಲಿ ನಾನು ಧನ್ಯನಾಗಿದ್ದೇನೆ ಎಂಬುದಾಗಿ ನಾನು ತಿಳಿದುಕೊಂಡು ನಡೀಬೇಕು ಏಕೆಂದರೆ ನಮ್ಮ ಕರ್ತನ ಅದೇ ಸುಖ್ರಿಸ್ತಿನ ಹೇಳಿದ್ದಾನೆ ಆ ದುಃಖವು ನಾನು ಪಡುತ್ತಿರುವಂಥದ್ದು ಏನು ಸಾಕ್ಷಿಯಾಗಿದೆ ಕರ್ತನು ನನ್ನನ್ನು ನಡೆಸುತ್ತಾ ಇದ್ದೇನೆ ಎಂಬುದಾಗಿ ಸಾಕ್ಷಿಯಾಗಿದೆ ಆ ದುಃಖವು ಏನು ಸಾಕ್ಷಿಯಾಗಿದೆ ಕರ್ತು ನನಗೆ ಪ್ರೀತಿ ಮಾಡುತ್ತದೆ ಎಂಬುದಾಗಿ ಸಾಕ್ಷಿಯಾಗಿದೆ ಅದಕ್ಕೋಸ್ಕರವೇ ಆತನು ಮತ್ತೆ ಧನ್ಯರಾಗಿದ್ದೀರಿ ಮತ್ತೆ ನೀವು ಸಮಾಧಾನವು ಕೂಡ ಹೊಂದುತ್ತೀರಿ ಎಂಬುದಾಗಿ ಅಂದರೆ ದುಃಖ ಪಡುತ್ತಿರುವಾಗ ನಮ್ಮ ಮನಸ್ಸು ಚಂಚಲ ಮನಸ್ಸಾಗಿರಲಿ ನಮ್ಮ ಮನಸ್ಸು ಒಂದು ಭಾರದಿಂದ ತುಂಬಿರುವಂಥ ಮನಸ್ಸಾಗಿರಲಿ ಇವೆಲ್ಲ ವಿಷಯಗಳನ್ನು ಆತನ ತೆಗೆದುಹಾಕಿ ನಮಗೆ ಸಮಾಧಾನವನ್ನು ಕೊಡುವಂಥವನಾಗಿದ್ದಾನೆ ಸಮಾಧಾನವನ್ನು ಕೊಟ್ಟು ದುಃಖವನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ಆ ದುಃಖದಲ್ಲಿದ್ದು ಆ ದುಃಖದಲ್ಲಿ ಅನೇಕ ವಿಷಯಗಳು ಆತನೇನು ಕಲಿಸುವಂಥವನಾಗಿದ್ದಾನೋ ಆ ವಿಷಯಗಳನ್ನು ಕಲಿಸಿ ಆತನ ವಾಕ್ಯದ ಮೂಲಕ ನಮ್ಮನ್ನು ಆತನ ಮಾರ್ಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸುವಂಥವನಾಗಿದ್ದಾನೆ ಈ ಒಂದು ದುಃಖ ಪಡುವವರ ಧನ್ಯರು ಸಮಾಧಾನ ಹೊಂದುವರೆ ಮುಂದೆ ಆಗಿ ನಾವು ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂರನೇ ವಚನ ಮತ್ತು ನಾಲ್ಕನೇ ವಚನ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಇಲ್ಲಿ ಪೌಲನು ರೋಮದವರಿಗೆ ಆತನು ಭಾಳಷ್ಟು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಮಗೆ ಉಂಟಾಗುವಂಥ ಉಪದ್ರವಗಳಲ್ಲಿ ನಾವು ಉಲ್ಲಾಸವಾಗಿದ್ದೇವೆ ಒಂದಾಗಿ ಇದೆ ವಾಕ್ಯವಾಗಿದೆ ಉಪದ್ರವಗಳಲ್ಲಿ ಅಂದರೆ ಕ್ರೈ ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುತ್ತಿ ತಾಳು ತಾಳಿಕೊಂಡು ನಡೀತಿರುವಂಥ ಸಮಯದಲ್ಲಿ ಉಪದ್ರವಗಳು ಕಷ್ಟಗಳು ಹಿಂಸೆಗಳು ದುಃಖಗಳು ಈ ಒಂದು ಎಲ್ಲ ವಿಷಯಗಳಲ್ಲಿ ಆತನು ಉಲ್ಲಾಸವಾಗಿದ್ದೇವೆ ಎಂಬುದಾಗಿ ಹೇಗೆ ಹೇಳುತ್ತಾನೆ ಇವಾಗ ನಾವು ಉಪದ್ರವಗಳಿಂದ ಕಷ್ಟಗಳಿಂದ ದುಃಖಗಳಿಂದ ನಾವು ಹೋಗುತ್ತಿರುವಂಥ ಹೋಗುತ್ತೇವೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ಆ ಒಂದು ಕಷ್ಟ ದುಃಖಗಳುಂಟು ಆದರೆ ಈ ಒಂದು ವಾಕ್ಯ ಯಾವ ಉಪದ್ರವಗಳನ್ನು ಹೇಳುತ್ತಾ ಇದ್ದಾರೆ ಹೇಳುತ್ತಾ ಇದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ ಈ ಉಪದ್ರವ ಅಂದರೆ ಏಸು ಕ್ರಿಸ್ತನ ನಿಮಿತ್ತ ಉಪದ್ರವ ಪಡೆದುಕೊಳ್ಳುವುದು ಅಂದರೆ ಏಸು ಕ್ರಿಸ್ತನ ನಂಬಿ ನಂಬುವುದರ ಮೂ ನಂಬುವುದರಿಂದ ನಮಗೆ ಹಿಂಸೆ ಆಗುತ್ತದೋ ಆ ಒಂದು ಹಿಂಸೆಗೆ ಇದು ಒಂದು ಉಪದ್ರವ ಪೌಲನ್ನು ಹೇಳುತ್ತಾ ಇದ್ದಾನೆ ಆ ಒಂದು ಹಿಂಸೆಯನ್ನು ಉಪದ್ರವವನ್ನು ಪೌಲನ್ನು ಹೇಳುತ್ತಾ ಇದ್ದಾನೆ ಅದಕ್ಕೋಸ್ಕರ ಆ ಒಂದು ಉಪದ್ರವಗಳಲ್ಲಿಯೂ ನಾವು ಉಲ್ಲಾಸವಾಗಿದೆ ಎಂಬುದಾಗಿ ಪೌಲನ್ನು ಹೇಳುತ್ತಾ ಇದ್ದಾನೆ ಹೇಗೆ ಇದು ಸಾಧ್ಯ ಏಕೆಂದರೆ ನಾವು ಕ್ರಿಸ್ತನನ್ನು ನಂಬುತ್ತಾ ಇದ್ದೇವೆ ನಮ್ಮ ಯೇಸು ಕ್ರಿಸ್ತನೇ ನಮಗೋಸ್ಕರ ಆತನ ಹಿಂಸೆಯನ್ನು ತಾಳಿಕೊಂಡಿದ್ದಾನೆ ಸಹಿಸಿಕೊಂಡಿದ್ದಾನೆ ನಾವು ಕೂಡ ಆತನ ಮೂ ನಿಮಿತ್ತ ನಾವು ಹಿಂಸೆಯನ್ನು ತಾಳಿಕೊಳ್ಳಬೇಕು ಉಪದ್ರವಗಳನ್ನು ಸಹಿಸಿಕೊಳ್ಳಬೇಕು ಅಲ್ಲಿ ಉಲ್ಲಾಸವಾಗಿರಬೇಕು ಯಾಕೆ ಉಲ್ಲಾಸವಾಗಿರಬೇಕೆಂಬುದಾಗಿ ಇಲ್ಲಿ ಮುಂದೆ ಹೇಳುತ್ತಾನೆ ಆತನು ನಮ್ಮ ವಾಕ್ಯ ಹೇಳುತ್ತದೆ ಏಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ಎಂಬುದಾಗಿ ಆ ಒಂದು ಕಷ್ಟ ದುಃಖಗಳಿಂದ ಏನು ಹುಟ್ಟುತ್ತದೆ ತಾಳ್ಮೆ ಹುಟ್ಟುತ್ತದೆ ಇದು ಭಾಳಷ್ಟು ದೊಡ್ಡದಾಗಿರುವಂಥ ದೇವರ ಆಶೀರ್ವಾದವಾಗಿದೆ ಕಷ್ಟ ದುಃಖಗಳಿಂದ ಅಂದರೆ ಮುಖ್ಯವಾಗಿ ಒಂದು ವಾಕ್ಯವು ದೇವರನ್ನು ನಂಬುವುದರಿಂದ ಕಷ್ಟಗಳನ್ನು ಬರುವಂಥ ಆ ಒಂದು ವಿಷಯಗಳಿಗೆ ಉಪದ್ರವ ಹೇಳುತ್ತಾ ಇದೆ ಆ ಒಂದು ವಿಷಯಗಳನ್ನು ಕೂಡ ಉಪದ್ರವವನ್ನು ತೆಗೆದುಕೊಳ್ಳೋಣ ಮತ್ತು ಅದೇ ರೀತಿಯಿಂದ ನಮ್ಮ ಒಂದು ಕುಟುಂಬಗಳಲ್ಲಿ ವೈಯಕ್ತಿಕ ಜೀವನದಲ್ಲಿ ಒಂದು ಕಷ್ಟಗಳಿಂದ ನಾವು ಹಾದು ಹೋಗುತ್ತೇವೆ ದುಃಖಗಳಿಂದ ನಾವು ಹಾದು ಹೋಗುತ್ತೇವೆ ಆ ಒಂದು ಕಷ್ಟ ದುಃಖಗಳು ಕ್ರೈಸ್ತ ಜೀವನದಲ್ಲಿ ಖಂಡಿತವಾಗಿ ಬಂದೇ ಬರುತ್ತವೆ ಆ ಒಂದು ಖಂಡಿತವಾಗಿ ಬಂದೇ ಬರು ಬಂದಿರುವಂಥ ಸಮಯದಲ್ಲಿ ನಮಗೆ ಉಪದ್ರವಗಳಿಂದ ನಮಗೆ ತಾಳ್ಮೆ ಹುಟ್ಟುತ್ತದೆ ಎಂಬುದಾಗಿ ಭಾಳಷ್ಟು ದೊಡ್ಡದಾಗಿರುವಂಥ ಆಶೀರ್ವಾದ ಏಕೆಂದರೆ ನಮಗೆ ಕ್ರೈಸ್ತ ಜೀವನದಲ್ಲಿ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಏಸು ಕ್ರಿಸ್ತನನ್ನು ಕಾದುಕೊಂಡು ಇರಬೇಕು ಅದಕ್ಕೋಸ್ಕರವೇ ನಮ್ಮ ದೇವರು ಇಸ್ರಾಯೇಲ್ ಜನರನ್ನು ಕರೆದುಕೊಂಡು ಬರುತ್ತಿರುವಂಥ ಸಮಯದಲ್ಲಿ ಆತನು ಆ ಒಂದು ಫರೋನಿನ ಒಂದು ದೊಡ್ಡ ಸೈನ್ಯದಿಂದ ಆತನು ಬಡಿಸುವಂಥ ಸಮಯದಲ್ಲಿ ಆತನ ಇಸ್ರಾಯೇಲ್ ಜನರಿಗೆ ನೀವು ಒಂದು ದೊಡ್ಡ ಸೈನೆಯನ್ನು ಸ್ಥಾಪನೆ ಮಾಡಿರಿ ಖಡಗಗಳನ್ನು ಮಾಡಿರಿ ಒಂದು ರಥಬಲಗಳನ್ನು ನೀವು ತೆ ಮಾಡಿರಿ ಎಲ್ಲ ಒಂದು ದೊಡ್ಡ ಸೈನೆಯನ್ನು ಸ್ಥಾಪಿಸಿರಿ ಎಂಬುದಾಗಿ ಆಗಿ ಆತನ ಹೇಳಿಲ್ಲ ದೇವರು ಆವಾಗ ಏನು ಹೇಳಿದ್ದನು ನೀವು ಸುಮ್ಮನೆ ಇರ್ರಿ ಮತ್ತು ದೇವರ ಕಾರ್ಯಗಳನ್ನು ನೋಡ್ರಿ ಎಂಬುದಾಗಿ ಸುಮ್ಮನೆ ಇರ್ರಿ ಎಂಬುದಾಗಿ ಅರ್ಥವೇನಾಗಿದೆ ತಾಳ್ಮೆಯಿಂದ ಇರ್ರಿ ಎಂಬುದಾಗಿ ಅದಕ್ಕೋಸ್ಕರ ಈ ಉಪದ್ರವಗಳು ತಾಳ್ಮೆ ಎಂಬುದಾಗಿ ನಾವು ನೋಡುತ್ತೇವೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಇವಾಗ ಅನುಭವ ಸಿದ್ಧಿ ಎಂಬುದಾಗಿ ಇದು ಯಾವ ಒಂದು ಪದವಾಗಿದೆ ತಿಳಿದೇ ಇರುವಂಥ ಪದವೂ ಅಲ್ಲ ತಾಳ್ಮೆಯಿಂದ ನಮಗೆ ಅನುಭವ ಹುಟ್ಟುತ್ತದೆ ಅನುಭವ ಅಂದರೆ ಇಂಗ್ಲೀಷ್ನಲ್ಲಿ ಪ್ರೂವನ್ ಕ್ಯಾರೆಕ್ಟರ್ ಅಂದರೆ ನಮಗೆ ಆ ಒಂದು ಉಪದ್ರವಗಳಿಂದ ತಾಳ್ಮೆಯಿಂದ ನಮ್ಮ ಗುಣಗಳು ಕ್ರಿಸ್ತನಿಗೆ ಬೇಕಾಗಿರುವಂಥ ಗುಣಗಳೇ ಉಳಿದುಕೊಳ್ಳುತ್ತವೆ ಇಲ್ಲ ಹುಟ್ಟುತ್ತವೆ ಎಂಬುದಾಗಿ ಅರ್ಥ ತಾಳ್ಮೆಯಿಂದ ಉಪದ್ರವಗಳಿಂದ ತಾಳ್ಮೆ ತಾಳ್ಮೆಯಿಂದ ಕ್ರಿಸ್ತನಿಗೆ ಬೇಕಾಗಿರುವಂಥ ಗುಣಲಕ್ಷಣಗಳು ನಮ್ಮಲ್ಲಿ ಹುಟ್ಟುಕೊಳ್ಳುತ್ತವೆ ಎಂಬುದಾಗಿ ಇದು ಆತನ ಆಶೀರ್ವಾದ ಮತ್ತು ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು ನಿರೀಕ್ಷಣ ನಿರೀಕ್ಷೆ ಆ ಅನುಭವ ನಮಗೆ ಹುಟ್ಟಿದ ಮೇಲೆ ಅಂದರೆ ನಮಗೆ ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು ನಮ್ಮಲ್ಲಿ ಹುಟ್ಟಿದ ಮೇಲೆ ನಮಗೆ ನಿರೀಕ್ಷೆ ಹುಟ್ಟುತ್ತದೆ ಏನು ನಿರೀಕ್ಷೆ ಕ್ರಿಸ್ತ ಏಸುವಿನಲ್ಲಿ ನಾವು ಒಂದು ದಿವಸ ಆತನ ಸಂಗಡ ಸದಾಕಾಲವಿರುತ್ತೆ ಎಂಬುದಾಗಿ ನಿರೀಕ್ಷೆನ ಹುಟ್ಟುತ್ತದೆ ಅದಕ್ಕೋಸ್ಕರ ಇಲ್ಲಿ ಉಪದ್ರವಗಳು ಏಸು ಕ್ರಿಸ್ತ ನಿಮಿತ್ತವಾಗಿ ಅದೇ ಒಂದು ಏಸು ಕ್ರಿಸ್ತ ನಿಮಿತ್ತವಾಗಿ ಇಲ್ಲಿ ಐದನೇ ಅಧ್ಯಾಯದಲ್ಲಿ ಮತ್ತೆ ಕರ್ತನಾದ ಏಸು ಕ್ರಿಸ್ತನ ಹೇಳುತ್ತಾನೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅವರಿಗೆ ತೃಪ್ತಿಯಾಗುವುದು ಮತ್ತು ಅದೇ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಪರಲೋಕ ರಾಜ್ಯವರದು ಆರನೇ ವಚನ ಮತ್ತು ಹತ್ತನೇ ವಚನ ಓದಿಕೊಂಡಿದ್ದೇವೆ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರ ಧನ್ಯರು ಪರಲೋಕ ರಾಜ್ಯವೇ ಅವರದು ಇವರದೆಂಬುದಾಗಿ ನೀತಿಯ ನಿಮಿತ್ತ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಮಗೆ ಕೊಟ್ಟಿರುವಂಥ ಈ ಒಂದು ನೀತಿವಂತಿಕೆ ನೀತಿ ಮಾರ್ಗದಲ್ಲಿ ಹೋಗುತ್ತಿರುವಂಥ ಸಮಯದಲ್ಲಿ ಯಾವುದೇ ಒಂದು ಪಾಪದ ಕಾರ್ಯಗಳನ್ನು ಮಾಡದೆ ಕೆಟ್ಟ ಕಾರ್ಯಗಳನ್ನು ಮಾಡದೆ ದೇವರ ವಿರುದ್ಧವಾಗಿರುವಂಥ ಕಾರ್ಯಗಳನ್ನು ಮಾಡದೆ ಆತನಿಗೆ ಇಷ್ಟವಾಗಿರುವಂಥ ಕಾರ್ಯಗಳನ್ನು ಮಾಡುತ್ತಿರುವಂಥ ಹೋಗುತ್ತಿರುವಂಥ ಜೀವನದಲ್ಲಿ ನಮಗೆ ಹಿಂಸೆಗಳುಂಟು ಯೇಸು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಗಳುಂಟು ಅದಕ್ಕೋಸ್ಕರ ಏನು ಹೇಳಿದ್ದಾನೆ ನನಗೆ ಹೇಗೆ ಇವರು ಹಿಂಸೆ ಪಡಿಸಿದ್ದರೋ ಅದೇ ರೀತಿಯಿಂದ ನಿಮಗೂ ಕೂಡ ಹಿಂಸೆ ಪಡಿಸುವಂಥವರಾಗಿದ್ದಾರೆ ಆತನು ಹೇಗೆ ಕಷ್ಟ ಬಾಧೆಗಳಿಂದ ಹೋಗಿದ್ದಾನೋ ನಾವು ಕೂಡ ಕಷ್ಟ ಬಾಧೆಗಳಿಂದ ಹೋಗುತ್ತೇವೆ ಇದೇ ಆತನ ಕ್ರೈಸ್ತ ಜೀವನವಾಗಿದೆ ನಮ್ಮ ದೇವರು ಕೊಟ್ಟಿರುವಂಥ ಜೀವನವಾಗಿದೆ ಅದಕ್ಕೋಸ್ಕರ ನೀತಿಗೆ ಹಸಿದು ಬಾಯಾರಿದವರಾಗಿರಬೇಕು ನಮಗೆ ತೃಪ್ತಿ ಆಗುತ್ತದೆ ಕಷ್ಟ ದುಃಖಗಳು ಪಡುತ್ತಿರುವಂಥವನು ಧನ್ಯನಾಗಿದ್ದಾನೆ ಆತನ ಸಮಾಧಾನ ಹೊಂದುತ್ತಾನೆ ಮತ್ತು ಅದೇ ಒಂದು ಸಮಯದಲ್ಲಿ ಆತನ ನೀತಿಗೆ ಹಸಿದು ಬಾಯಾರಿದವನಾಗಿರಬೇಕು ಅವನಿಗೆ ತೃಪ್ತಿಯಾಗುತ್ತದೆ ನೀತಿಗೆ ಹಸಿದು ಬಾಯಾರಿದ ಮೇಲೆ ಆತನು ನೀತಿ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುತ್ತಾ ಇರುವಾಗ ತಾಳಿಕೊಳ್ಳುತ್ತಾ ಇರುವಾಗ ತಾಳಿಕೊಳ್ಳುತ್ತಾ ಇರುವಾಗ ನಾವು ನೋಡಿದ್ದೇವೆ ರೋಮಪುರದವರಿಗೆ ಪತ್ರಿಕೆಯಲ್ಲಿ ಉಪದ್ರವ ಉಪದ್ರವದಿಂದ ತಾಳ್ಮೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಅನುಭವ ಸಿದ್ಧಿಯಿಂದ ನಿರೀಕ್ಷಣ ನೀತಿ ನಿಮಿತ್ತ ತಾಳಿಕೊಳ್ಳುವಂಥನು ತಾಳಿಕೊಳ್ಳುವಂಥವನು ಧನನಾಗಿದ್ದಾನೆ ತಾಳ್ಮೆ ಹುಟ್ಟುತ್ತದೆ ಅವನಲ್ಲಿ ಅನುಭವ ಸಿದ್ಧಿ ಹುಟ್ಟುತ್ತದೆ ಮತ್ತು ನಿರೀಕ್ಷಣ ಪರಲೋಕ ರಾಜ್ಯ ಅವನದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ ಅದಕ್ಕೋಸ್ಕರ ಈ ಒಂದು ಕ್ರೈಸ್ತ ಜೀವನದಲ್ಲಿ ನಾವು ಹೋಗುತ್ತಿರುವಾಗ ಬಹಳಷ್ಟು ಗಂಭೀರತದಿಂದ ದೇವರ ವಾಕ್ಯವನ್ನು ತಿಳಿದುಕೊಂಡು ಹೋಗುವಂಥವರಾಗಿರಬೇಕು ಯಾಕಂದರೆ ಯಾಕೆ ನಾನು ಇದು ಹೇಳ್ತಾ ಇದ್ದೆ ನಿಮ್ಮದಾಗಿ ಕೇಳುವುದಾದರೆ ದೇವರ ವಾಕ್ಯ ಓದುತ್ತಾ ತಿಳಿದುಕೊಳ್ಳುತ್ತಾ ಹೋಗುತ್ತಿರುವಂಥ ಜೀವನ ಕಷ್ಟದ ಸಂದರ್ಭಗಳಲ್ಲಿ ದುಃಖದ ಸನ್ನಿವೇಶಗಳಲ್ಲಿ ನಮಗೆ ಸ್ಪಷ್ಟವಾಗಿ ಆ ಒಂದು ಸಂದರ್ಭ ಅರ್ಥವಾಗುತ್ತದೆ ಒಂದು ವೇಳೆ ದೇವರ ವಾಕ್ಯವನ್ನು ನಾವು ಓದುತ್ತಾ ಇಲ್ಲ ಲೋಕದ ಅನೇಕ ಜ್ಞಾನಗಳುಂಟು ಯಾಕೆ ದುಃಖವಾಗುತ್ತದೆ ಈ ಒಂದು ಕಾರಣವಾಗಿರ್ಬೋದು ಯಾಕೆ ಈ ಕಷ್ಟವಾಗುತ್ತದೆ ಈ ಒಂದು ಕಾರಣವಾಗಿರ್ಬೋದು ಅಲ್ಲ ಆ ಒಂದು ಸಂದರ್ಭಗಳಲ್ಲಿ ಲೋಕದ ಜ್ಞಾನದಿಂದ ತಿಳಿದುಕೊಳ್ಳಬೇಡ್ರಿ ವಾಕ್ಯದಿಂದ ತಿಳಿದುಕೊಳ್ಳಬೇಕು ನಾವು ಏನು ಯಾಕೆ ಒಂದು ಸಂದರ್ಭಗಳಿವೆ ಈ ಸಂದರ್ಭಗಳಲ್ಲಿ ನಾವು ಹೇಗೆ ಇರಬೇಕು ಹೇಗೆ ಇದ್ದರೆ ಖರ್ಚನಿಗೆ ಹೇಗೆ ಮಹಿಮೆಯಾಗುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ ಖರ್ಚನು ಈ ಒಂದು ಕಷ್ಟ ದುಃಖಗಳ ಸಮಯದಲ್ಲಿ ಏನು ಸಿಗುತ್ತದೆ ರೋಮ ಪರದವರಿಗೆ ಪತ್ರಿಕೆ ಭಾಳಷ್ಟು ಗಂಭೀರತೆಯಿಂದ ಓದಿ ತಿಳಿದುಕೊಳ್ಳಬೇಕು ಐದನೇ ಅಧ್ಯಾಯ ಮೂರನೇ ವಚನ ನಾಲ್ಕನೇ ವಚನ ಉಪದ್ರವ ತಾಳ್ಮೆ ಅನುಭವ ಸಿದ್ಧಿ ನಿರೀಕ್ಷಣ ದುಃಖ ಪಡುತ್ತಾ ಇದ್ದರೆ ನೀವು ಧನ್ಯರಾಗಿದ್ದೀರಿ ಏನು ಸಾಕ್ಷಿಯಾಗಿದೆ ದುಃಖ ಪಡುತ್ತಿರುವಂಥದ್ದು ದೇವರ ಪ್ರೀತಿ ಆಗಿದೆ ದುಃಖ ಪಡುತ್ತಿರುವಂಥದ್ದು ದೇವರ ಕರುಣೆ ಆಗಿದೆ ನಾನು ದುಃಖ ಪಡುತ್ತಾ ಇದ್ದೇನೆ ಕ್ರಿಸ್ತನ ನಂಬಿಕೆಯಲ್ಲಿದ್ದುಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ ಅವಾಗ ನಾನು ದುಃಖ ಪಡ್ತಾ ಇದ್ದೇನೆ ನಾವು ನಾನು ಅವಾಗ ಸಂತೋಷವನ್ನು ಸಂತೋಷದಿಂದ ತುಂಬಿನವನಾಗಿರಬೇಕು ಏಕೆಂದರೆ ನನಗೆ ಪ್ರೀತಿ ಮಾಡುವಂಥ ಅದು ಸಾಕ್ಷಿ ಆಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಅದಕ್ಕೋಸ್ಕರ ಈ ಒಂದು ವಿಷಯಗಳಲ್ಲಿ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾವ ಎಚ್ಚರಿಕೆ ಕ್ರೈಸ್ತ ಜೀವನ ದುಃಖಗಳು ಬಾಧೆಗಳು ಪದ್ರವಗಳು ನೀತಿಗೆ ನೀತಿಯ ನಿಮಿತ್ತವಾಗಿ ಕ್ರಿಸ್ತನ ನಂಬಿಕೆ ಪಾಪಗಳು ದೇವರ ವಿರುದ್ಧ ಇವೆಲ್ಲ ವಿಷಯಗಳಲ್ಲಿ ಅನೇಕ ಒಂದು ವಾಕ್ಯಗಳನ್ನು ಕೇಳಿ ನಾವು ನಮ್ಮನ್ನು ನಾವು ಅರ್ಥವನ್ನು ಮಾಡಿಕೊಂಡಿಟ್ಟುಕೊಂಡಿದ್ದೇವೆ ಏನು ನಮಗೆ ಕ್ರೈಸ್ತ ಜೀವನ ಏಸು ಕ್ರಿಸ್ತನನ್ನು ನಂಬಿದ್ದೇನೆ ನನಗೆ ಯಾವ ಒಂದು ಉಪದ್ರವೂ ಕೂಡ ಬರವಲ್ ಬರುವಂಥದ್ದಲ್ಲ ನಾನು ಏಸು ಕ್ರಿಸ್ತನ ನಂಬಿದ್ದೇನೆ ನನಗೆ ಈ ಆಶೀರ್ವಾದಗಳೇ ಬರುತ್ತವೆ ನಾನು ಏಸು ಕ್ರಿಸ್ತನ ನಂಬಿದ್ದೇನೆ ನನಗೆ ಇಂಥ ಒಂದು ದೊಡ್ಡ ಜೀವನವೇ ಇದೆ ಎಂಬುದಾಗೆ ಅಲ್ಲ ಏಸು ಕ್ರಿಸ್ತನಿಗೆ ನಂಬಿದ್ದೇ ನಿನಗೆ ನಿತ್ಯ ಜೀವ ಸಿಗುತ್ತದೆ ನಿನ್ನ ಪಾಪಗಳಿಂದ ಬಿಡುಗಡೆ ಸಿಗುತ್ತದೆ ನಿನಗೆ ರಕ್ಷಣೆ ಆಗುತ್ತದೆ ನರಕಕ್ಕೆ ಹೋಗುವುದರಿಂದ ರಕ್ಷಣೆಯಾಗಿ ನಿನಗೆ ಪರಲೋಕ ರಾಜ್ಯಕ್ಕೆ ದೇವರು ಕರೆದುಕೊಂಡು ಒಯ್ಯುವಂಥವನಾಗಿದ್ದಾನೆ ಅದೇ ನಿತ್ಯ ಜೀವವಾಗಿದೆ ಅದು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಇಳಿದು ಬಂದು ನರನಾಗಿ ನಮಗೋಸ್ಕರ ಆತನು ತಾನೇ ಯಜ್ಞವಾಗಿ ಆತನ ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು ಹೊತ್ತಿಕೊಂಡು ಆತನ ಸತ್ತಿದನು ಒಂದು ವೇಳೆ ನಾವು ಆತನಲ್ಲಿ ನಂಬಿದರೆ ನಮಗೆ ರಕ್ಷಣೆ ಆಗುತ್ತದೆ ನಮಗೆ ನೀತಿ ವಂತಿಗೆ ಸಿಗುತ್ತದೆ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಚನ ಹತ್ತನೇ ವಚನ ಅದ ಮೂಲಕ ನಾವು ಯೇಸು ಕ್ರಿಸ್ತನನ್ನು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ಸತ್ತವರಗಳಿಂದ ದೇವರು ಆತನ ಮೂರನೇ ದಿವಸಕ್ಕೆ ಬಿಸಿದ್ದಾನೆ ನಮ್ಮ ಪಾಪಗಳಿಗೋಸ್ಕರ ಆತನ ಸತ್ತಿದ್ದಾನೆ ಆತನ ನಮಗೆ ಒಡೆಯನಾಗಿದ್ದಾನೆ ರಕ್ಷಕನಾಗಿದ್ದಾನೆ ಕರ್ತನಾಗಿದ್ದಾನೆ ಎಂಬುದಾಗಿ ಅಂಗೀಕರಿಸಿ ಅರಿಕೆ ಮಾಡಿದರೆ ನಮಗೆ ರಕ್ಷಣೆ ಆಗುತ್ತದೆ ನೀತಿ ವಂತಿಕೆ ಆಗುತ್ತದೆ ನಾನು ಹಬ್ಬುತ್ತೇನೆ ಈ ಒಂದು ಕಷ್ಟ ದುಃಖಗಳ ವಿಷಯದಲ್ಲಿ ದೇವರ ವಾಕ್ಯದಿಂದ ಎಷ್ಟು ಹೊತ್ತು ಹೇಳಿದರೂ ಕೂಡ ಕಡಿಮೆ ಆಗಿದೆ ಆದರೆ ಈ ಒಂದು ಸಣ್ಣ ಸಮಯದಲ್ಲಿ ದಯವಿಟ್ಟು ಈ ಒಂದು ವಾಕ್ಯಗಳನ್ನು ಕೇಳಿರಿ ಸಣ್ಣ ಸಮಯದಲ್ಲಿ ದೇವರು ಈ ಒಂದು ವಾಕ್ಯವನ್ನು ಹೇಳುವುದಕ್ಕೆ ನನ್ನನ್ನು ಸಹಾಯವನ್ನು ಮಾಡಿದ್ದಾನೆ ಇಷ್ಟು ದಿವಸಗಳಾದ ಮೇಲೆ ಕರ್ತನು ಆತನ ಆತ್ಮನ ಮೂಲಕ ಅನೇಕ ವಿಷಯಗಳನ್ನು ತಿಳಿಸಿದ್ದಾನೆ ಅವು ಅನೇಕ ವಿಷಯಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ ಮತ್ತು ಇನ್ನೂ ಅನೇಕ ದೊಡ್ಡ ದೊಡ್ಡವಾಗಿರುವಂಥ ದೇವ ನಮ್ಮ ಸತ್ಯವೇದದ ಅಂದರೆ ದೇವರ ವಾಕ್ಯದ ತತ್ವಗಳುಂಟು ಬೋಧನೆಗಳುಂಟು ಅವೆಲ್ಲ ಬೋಧನೆಗಳನ್ನು ನಾವು ತಿಳಿದುಕೊಳ್ಳೋಣ ಮುಂದಿನ ವೀಡಿಯೋಗಳಲ್ಲಿ ಅದಕ್ಕೋಸ್ಕರ ತಮ್ಮೆಲ್ಲರ ಒಂದು ಪ್ರಾರ್ಥನೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹವಿರಲಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಒಂದು ಸಣ್ಣ ಪ್ರಾರ್ಥನೆ ಮಾಡುತ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ಕರ್ತನಾದ ದಯಿಸುವೆ ನಿಮಗೆ ಸ್ತೋತ್ರವಾಗಲಿ ವಂದನೆಗಳ ಸಲ್ಲಿಸ್ತೇನೆ ಈ ಒಂದು ಕ್ಷಣದಲ್ಲಿ ನಿನ್ನೆಲ್ಲ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ದೇವರೇ ಅಪ್ಪ ದೇವರೇ ದುಃಖ ಪಡುವಂಥ ಸಮಯ ಉಪದ್ರವ ಉಪದ್ರವದಿಂದ ತಾಳ್ಮೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಅನುಭವ ಸಿದ್ಧಿಯಿಂದ ನಿರೀಕ್ಷಣೆ ದುಃಖ ಪಡುವವರು ಧನ್ಯರು ನೀತಿಗೆ ಹಸಿದು ಬಾಯಾರಿದ್ದವನು ಧನ್ಯನು ತೃಪ್ತಿಯಾಗುತ್ತದೆ ಅವನಿಗೆ ನೀತಿ ನಿಮಿತ್ತವಾಗಿ ಹಿಂಸಿಕೊಳ್ಳು ಹಿಂಸೆಯನ್ನು ತಾಳಿಕೊಳ್ಳುವ ಅನ್ನೋ ನಾವು ಪರಲೋಕರ ಜೀವವನ್ನು ಅನ್ನೋದು ಅದಕ್ಕೋಸ್ಕರ ಈ ಒಂದು ನಿನ್ನ ಕ್ರೈಸ್ತ ಜೀವನ ನೀನು ಕೊಟ್ಟಿರುವಂಥ ಜೀವನ ಅಪ ದೇವರೇ ಜೀವಿಸ್ತಿರುವಂಥ ಅನೇಕ ಎಲ್ಲ ನಿನ್ನ ಮಕ್ಕಳಿಗೆ ದೇವರೇ ಕಷ್ಟ ದುಃಖಗಳು ಅಪ ದೇವರೇ ಉಪದ್ರವಗಳು ಹಿಂಸೆಗಳು ಲೋಕದಿಂದ ಅನೇಕ ವಿಷಯಗಳಿಂದ ಅಪ ದೇವರೇ ಒಂದು ಉಪದ್ರವ ಹಿಂಸೆಗಳನ್ನು ಆಗುತ್ತಿರುವಂಥ ಆ ಒಂದು ಅನೇಕ ಕಷ್ಟಗಳು ನಿನ್ನ ಮಕ್ಕಳಿಗೆ ಮತ್ತು ಕುಟುಂಬದಲ್ಲಿ ಒಂದು ಸಣ್ಣ ಸಣ್ಣ ಕಷ್ಟಗಳು ದುಃಖಗಳು ಕಣ್ಣೀರುಗಳು ಚಿಂತನೆ ಭಾರಗಳು ಎಲ್ಲವನ್ನು ಹೋಗುತ್ತಿರುವಂತೆಲ್ಲ ನಿನ್ನ ಮಕ್ಕಳಿಗೆ ದೇವರೇ ಅವರಿಗೆ ಸಮಾಧಾನವನ್ನು ಪಡಿಸು ತೃಪ್ತಿಯಾಗುವಂತೆ ನೀನು ಸಹಾಯವನ್ನು ಮಾಡಿ ಆ ಒಂದು ಕಷ್ಟ ದುಃಖ ಭಾರಗಳು ಚಿಂತನೆಗಳಿಂದ ದೇವರೇ ಅವರಿಗೆ ತಾಳ್ಮೆಯು ಬರಲಿ ತಾಳ್ಮೆಯಿಂದ ಅನುಭವ ಸಿದ್ಧಿ ಅಂದರೆ ನಿನಗೆ ಬೇಕಾಗಿರುವಂಥ ಗುಣಲಕ್ಷಣಗಳು ಅವರಲ್ಲಿ ಬರಲಿ ಮತ್ತು ಆ ಒಂದು ಗುಣಲಕ್ಷಣಗಳಿಂದ ನೀನು ಆಶೀರ್ವಾದ ಮಾಡುವಂಥ ನಿರೀಕ್ಷೆ ಆ ನಿರೀಕ್ಷೆಯು ನಿನ್ನ ಹತ್ತಿರ ಸದಾಕಾಲವು ನಿತ್ಯನಿತ್ಯಕ್ಕಾಗಿರುವಂಥ ಒಂದು ಆಶೀರ್ವಾದವನ್ನು ಕೊಟ್ಟಿದೆ ಪಾಲಿಸಿ ನಡೆಸಿ ಇಂದು ವಾಕ್ಯದಿಂದ ನಿನ್ನ ಎಲ್ಲ ಮಕ್ಕಳಿಗೆ ಮಾತಾಡಿದ ಅನೇಕ ನಿನ್ನ ವಾಕ್ಯಗಳಿಂದ ಬೋಧನೆಗಳಿಂದ ತತ್ವಗಳು ನಿನ್ನೆಲ್ಲ ನಿನ್ನ ಮಕ್ಕಳಿಗೆ ತಿಳಿಸುವುದಕ್ಕೆ ಸಾಯವನ್ನು ಮಾಡಿ ನಡೆಸಿ ನಿನ್ನ ಮೈಮಂದಿಕ್ಕೋ ದೇವನ ನಮ್ಮ ಕರ್ತನಾದಯಿಸು ಕ್ರಿಸ್ತನೊಂದು ಹೆಸನಲ್ಲಿ ಪ್ರಸ್ತೇವೆ ನಮ್ಮ ಜೀವಳ ತಂದೆ ಆಮೇನ್ ಮತ್ತೊಂದು ಆವೃತ್ತಿ ತಮ್ಮೆಲಿಗೆ ನಾನು ಕರ್ತನಾದ ದಯಿಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳು ಸಲ್ಲಿಸ್ತೇನೆ ಆಮೇಲೆ